ಈ ಜೀವನದಿಂದ ವಿಮುಕ್ತರಾಗಿ ಹೊರಟಲ್ಲ, ಉಪವಾಸ ಇರೋಣ. ಆಗ ಗೌರವ ಬಿಟ್ಟು ಸ್ವಾಭಿಮಾನ ಬಿಟ್ಟು ಅದಕ್ಕೂ ಗಾಳೆ ಈ ಸತ್ಯ ಪ್ರತಿಪಾದನೆ ಮಾಡಲು ನಾ ಬಂದಿದ್ದೀವ, ಸತ್ಯ ಹೇಳಲಿಕ್ಕೆ ಬಂದಿದ್ದೀನಿ. ಇವತ್ತು ನನಗ ಎಂಎಲ್ಎ ಇಲೆಕ್ಷನ್ ನಿಲ್ಬೇಕಂತಿಲ್ಲ. ಮೂರು ಸಲ ಚುನಾವಣೆ ಮಾಡಿದ್ದೀನಿ, ಮೂರು ಸಲ ಸೋತಿದ್ದೀನಿ. ಇಲ್ಲೇ ಅರಬಾಡಿಯಿಂದಲೂ ಮಾಡಿದ್ದೀನಿ, ಮೊನ್ನೆ ರಾಮದುರ್ಗದಿಂದಲೂ ಮಾಡಿದ್ದೀನಿ, ಮೊನ್ನೆ ಹೋದ ವರ್ಷ ಶಿಕ್ಷಕರ ಮತಕ್ಷೇತ್ರದಿಂದ ಕೂಡ ನಾನು ಚುನಾವಣೆ ಮಾಡಿದ್ದೀನಿ. ಅದ ಸತ್ಯವಂತರಿಗೆ ಕಾಲಲ್ಲ, ಇದು ಕಲಿಯುಗ ಸತ್ಯವಂತರಿಗೆ ಕಾಲಲ್ಲ. ಸತ್ಯವಂತರು ಹೋದ್ಮೇಲೆ ನಂತರ ಗುಡಿ ಕಟ್ಟಿ ಪೂಜೆ ಮಾಡ್ತಾರೆ. ಸತ್ಯವಂತರು ಬದುಕಿದಾಗ, ಹೋರಾಟಗಾರರು ಬದುಕಿದಾಗ ಅವ್ರ ಬೆಳೆ ಇರುವುದಿಲ್ಲ. ಇಲ್ಲಿ ಯಾವುದೇ ರಾಜಕೀಯ ಕಾರಣಕ್ಕಾಗಿ ಈ ಹೇಳಿಕೆಗೆ ನಾ ಬಂದಿಲ್ಲ. ನಾನೇ ಬಂದಿದ್ರ ಮೂರಲ್ಲಿ ತಾಲೂಕು ಆಗಲೇಬೇಕಂತ ಹೇಳಿ ಸರಿ ಮೊನ್ನೆ ಯಾವುದೋ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಿಕ್ಕಿದ್ರು. ನಾನು ಹೋಗೋದಿಲ್ಲ, ಮುಖ್ಯಮಂತ್ರಿಗಳ ಬಳಿ ಹೋಗೋದಿಲ್ಲ, ಯಾವ ಮಂತ್ರಿ ಬಳಿಗೂ ಹೋಗೋದಿಲ್ಲ. ಯಾಕಂದ್ರೆ ಕೆಲಸ ಮಾಡ್ಕೋಷ್ಟು ಬುದ್ಧಿಶಕ್ತಿ ಸಾಮರ್ಥ್ಯ ದೇವರು ನನಗೆ ಕೊಟ್ಟಿದ್ದಾರೆ. ಅಕಸ್ಮಾತಾಗಿ ಸಿಕ್ಕಾಗ ಈಗ ಮೂಡಲಗಿ ಹೋರಾಟದ ಬಗ್ಗೆ ಚರ್ಚೆ ಬಂತು. ನಾ ಹೇಳಿದ್ವಿ ಸರ್, ಮೂಡಲಗಿ ತಾಲೂಕು ಬೇಕು ಅಂತ ಹೇಳಿ ಕೌಂಟಲ್ಯವಾಗಿ ಸಿದ್ದರಾಮಯ್ಯ ಗೊತ್ತು ನಾ ಕೌಂಟಲ್ಯವಂತ ಹೇಳಿ ನೀ ಕೌಂಟಲ್ಯವಾಗಿ ಮೂಡಲಗಿ ತಾಲೂಕು ಆಗ್ಬೇಕಂತೀವಪ್ಪ ಅಂತ ಸುಮಾರು ಸಾಮೀಪ್ಯವಾಗುತ್ತೆ. ಸರ್ ಘೋಷಣಾ ಮುಂಚೆನೆ ಘೋಷಣಾ ಮಾಡಿದ್ರೆ ನಾವು ಒಪ್ಪೋತಿದ್ದೆ, ನೀವು ಘೋಷಣಾ ಮಾಡಿರಲಿಲ್ಲ, ಜಗದೀಶ್ ಶೆಟ್ಟರ್ ಅವರು ಮಾಡಲಿಲ್ಲ, ನೀವು ಮುಳುಗಿ ಘೋಷಣಾ ಮಾಡಿದೀರಿ. ಮುಳುಗಿ ಕೂಡ ನಮ್ಮೂರೇ, ಮುಳುಗಿ ಕೂಡ ನಮ್ಮೂರೇ, ಪಕ್ಕದ ಊರದು. ನೀವು ಕೌಸಲಿ ಮಾಡುವುದೇ ಮಾಡಿ ಅದು ಸಾಧ್ಯತೆ ಐತಿ. ಆದ್ರೆ ಯಾವುದೆಲ್ಲ ಘೋಷಣಾ ಮಾಡಿ ರದ್ದು ಮಾಡಿದಿರಲ್ಲ ಅದನ್ನ ನಾವು ಬಲವಾಗಿ ಖಂಡಿಸ್ತೇವೆ. ಇಲ್ಲಿ ಅನೇಕ ಜನ ಹಿರಿಯರು ಮುಖಂಡರು ಕಳೆದ 25 ದಿನಗಳಿಂದ ಮಾತಾಡ್ತಾ ಇದ್ದಾರೆ. ಕಾಣದ ಕೈಬಾಳ, ಕಾಣದ ಕೈಗಳ ಕೈಬಾಳ, ಅವ್ರ ಹೆಸರು ಹೇಳಬೇಕಿಲ್ಲ. ಗೋಡೆ ಮೇಲೆ ಗೋಡೆ ಮೇಲೆ ಬಂದಷ್ಟು ಅದು ಸ್ಫುಟವಾಗಿದೆ. ಅವ್ರ ಹೆಸರು ಹೇಳಿ ಆರೋಪ ಮಾಡಿದ್ದಾರೆ. ಆ ಕೈಗಳು ಯಾವುದನ್ನು ಹೇಳಿ ಗೋಡೆ ಮೇಲೆ ಬಂದಷ್ಟು ಸ್ಫುಟವಾಗಿದೆ. ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಎಷ್ಟು ಸ್ಫುಟವಾಗಿದೆಯೋ ಅಷ್ಟೇ ಅದು ಕೂಡ ತಮಗೆಲ್ಲ ಗೊತ್ತಿದೆ. ನಾನು ಆ ಕೈವಾಡದ ಶಕ್ತಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಖಂಡಿಸ್ತೇನೆ. ಈ ಹೋರಾಟಕ್ಕೆ ಕಲು ಮನಾದನದಿಂದ ನನ್ನ ಬೆಂಬಲಿದೆ. ಈ ಹೋರಾಟ ಮುಂದುವರಿದೆ, ಸತ್ಯಕ್ಕೆ ಜಯ ಸಿಗುವವರೆಗೆ ಈ ಹೋರಾಟ ಮುಂದುವರಿದೆ. ಮೊನ್ನೆ ಪೂಜೆ ಅಂಗಮ ಪ್ರಭು ಸ್ವಾಮೀಜಿ ಅವರು ಮತ್ತು ನಮ್ಮ ಮಹಾಂದೇಶ್ ಪಾಟೀಲ್ ವ್ಯಕ್ತಿಯನ್ನು ಫೋನ್ ಮಾಡಿದ್ರು. ಸರ್, ಬೆಂಗಳೂರಲ್ಲಿ ಒಂದು ಧರಣಿ ಸತ್ಯಾಗ್ರಹ ಮಾಡಬೇಕಂತ ಅಂದ್ಕೊಂಡಿದ್ದೀವಿ, ನೀವನ್ನೆಲ್ಲ ಅಲ್ಲಿ ಆರ್ಗನೈಸ್ ಮಾಡಬೇಕು, ನಿಮ್ಗೆ ಸಹಕಾರ ಬೇಕಂತ ಹೇಳಿ ಪೂಜೆಯನ್ನು ಫೋನ್ ಮಾಡಿದ್ರು. ನೀವೆಲ್ಲ ಬರ್ತೀವಿ, ಬೆಂಗಳೂರಲ್ಲಿ ಧರಣಿ ಸತ್ಯಾಗ್ರಹ ಕಾರ್ಯಕ್ರಮವನ್ನ ನಮ್ಮ ಸಂಘಟನೆ ಮಾಡ್ತೀವಿ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸ್ವಾತಂತ್ರ್ಯ ಉದ್ಯಾನದಲ್ಲಿ ನಮಗ ಮೂರಲಗಿ ತಾಲೂಕಿನವರು ಸತ್ಯಾಗ್ರಹ ಮಾಡೋಣ ಮತ್ತು ಮುಖ್ಯಮಂತ್ರಿ ಮನೆ ಮುಂದೆ ಕೂಡ ನಾವು ಸತ್ಯಾಗ್ರಹ ಮಾಡೋಣ. ನಾನೇ ಪೊಲೀಸರ ಲಾಠಿಗಾಗಲಿ ಯಾವುದಕ್ಕೂ ಹೆಸರು ಮಾಡ್ತಾ ಇಲ್ಲ. ಸರ್ಪಳ್ಳಿಗಾಗಿ ನಾ ಪ್ರಾಧಿಕಾರ ಆಗ್ಬೇಕಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾಗ ಪೊಲೀಸರ ಲಾಠಿ ರುಚಿ ಕೂಡ ನಾ ತಿಂದಿದ್ದೀನಿ. ಜೈಲಿಗೆ ಹೋಗಿದ್ದಂತ ಜೈಲು ಕೂಡ ನಮ್ಗೆ ಕಳಿಸಿದ್ರು. ನಮ್ಮ 20 ವರ್ಷಗಳ ಹೋರಾಟದ ಫಲವಾಗಿ ಇವತ್ತು ಸರ್ಕಾರ ಸರ್ಪಳ್ಳಿಗಾಗಿ ನಾ ಪ್ರಾಧಿಕಾರವನ್ನು ಮಾಡಿದೆ. ಹೋರಾಟಕ್ಕೆ ಯಾವಾಗ ಜಯ ಸಿಗುತ್ತೆ, ಹಾಗಾಗಿ ಸತ್ಯ ಇದೆ, ನ್ಯಾಯ ಇದೆ, ನಿಶ್ಚಯ ಇದೆ. ನೀವೆಲ್ಲ ಸತ್ಯವಂತರು, ನೀವೆಲ್ಲ ನಿಷ್ಠಾವಂತರು, ನೀವೆಲ್ಲ ನ್ಯಾಯಪರರು. ಆ ಕಾರಣಕ್ಕೆ ನಿಮ್ಮ ಜೊತೆ ಬಂದಿದ್ದೀನಿ, ಮುಂದಿನ ದಿನಗಳಲ್ಲೂ ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ.
ನಾವು ನೀವು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಏನು ನಾಯಕರು ಸೇರಿದ್ರಲ್ಲ, ನಾವೆಲ್ಲ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಬೆಂಗಳೂರು ಕೂಡ ತಗೊಂಡು ಹೋಗೋಣ ಮತ್ತೆ ನಮಗೆ ಜಯ ಸಿಗುವವರೆಗೆ ಮೂರಲ್ಲಿ ಮೂರಲ್ಲಿ ಪ್ರಮುಖವಾಗಿ ಕೋಶ ಅವರಿಗೆ ಹೋರಾಟವನ್ನು ಮುಂದುವರಿಸೋಣ. ಬೇರೆ ನನ್ನ ಮಾತನ್ನು ಮುಗಿಸ್ತೇನೆ. ಜಾರ್ಖಂಡ್ ಜಯ ಕರ್ನಾಟಕ.